ರೋಚಕ ಅಣಾಣಿ ಇರುವಂತ ಕ್ಷೇತ್ರ ಯಾರು ಗೆಲ್ಬೇಕು ಸರ್? ಇಂಡಿಯಾ ಅಲೈನ್ಸ್ ಬರ್ಬೇಕಂದ್ರೆ ಡಿ ಕೆ ಸುರೇಶ್ ಗೆಲ್ಬೇಕು. ಅವ್ರ ಜಾತಿ ಮತ ಅದನ್ನ ಇಟ್ಟು ಅದರಿಂದಾನೇ ಅವರು ಓಟ್ ಕೇಳ್ತಾ ಇದ್ರು ಹೊರತು ದೇಶಕ್ಕೆ ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದೀನಿ ಅದರಿಂದ ನಮ್ಗೆ ನೀವು ಓಟ್ ಹಾಕ್ಬೇಕಂತ ಕೇಳಿಲ್ಲ. ಈ ಕಡೆ ಹೋದ್ರೆ ಬಿಜೆಪಿ ಕಡೆ, ಈ ಕಡೆ ಹೋದ್ರೆ ಕಾಂಗ್ರೆಸ್ ಕಡೆ. ಅವ್ರಿಗೇನು ಡಿಮಾಂಡ್ ಇಕ್ತಾರೆ ಆ ಡಿಮಾಂಡ್ ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ರನ್ನ ಅವ್ರು ಬಿಡ್ತಾರೆ, ಇವ್ರನ್ನ ಇವ್ರಿಗೆ ಬಿಡ್ತಾರೆ. ಈ ಬಿಜೆಪಿನ 10 ವರ್ಷದಲ್ಲಿ ಏನು ರೈತರಿಗೆ ಏನು ಮಾಡಿದ್ದಾರೆ, ಯೂತ್ಗೆ ಕೆಲಸ ಏನು ಕೊಟ್ಟಿದ್ದಾರೆ. ಸೊ ಇಂಡಿಯಾ ಅಲೈನ್ಸ್ ಬಂದ್ರೆ ಈ ದೇಶ ಚೆನ್ನಾಗಿರುತ್ತೆ, ಇನ್ನು ಮುಂದಕ್ಕೆ ಹೋಗುತ್ತೆ, ಇಡೀ ಫಿನಾನ್ಸ್ ರೀತಿಯಾಗಿ ಇಂಡಿಯಾ ಚೆನ್ನಾಗಿ ಬೆಳೆಯುತ್ತೆ. ಈ ಸಲ ಕಾಂಗ್ರೆಸ್ ಒಂದು 15-20 ಸೀಟ್ ಬಂದೇ ಬರುತ್ತೆ. ಎಸ್ ವೀಕ್ಷಕರೇ, ಕರ್ನಾಟಕ ಟಿವಿಯ ಲೋಕಸಭಾ ಸಂಚಾರವನ್ನ ತಾವು ಗಮನಿಸಿದ್ದೀರಾ? ಏನು ಇಡೀ ಕರ್ನಾಟಕವನ್ನ ಸಂಚಾರ ಮಾಡಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜನಾಭಿಪ್ರಾಯವನ್ನ ಸಂಗ್ರಹಣೆ ಮಾಡಿದ್ವಿ, ಅದು ಚುನಾವಣೆಗಿಂತ ಪೂರ್ವವಾಗಿ. ಈಗ ಚುನಾವಣೆ ಬಳಿಕ ಮತದಾರರು ಏನ್ ಹೇಳ್ತಾರೆ, ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಬೇಕು ಅಂತ ಹೇಳ್ತಾರೆ, ಅವರನ್ನೇ ಕೇಳಿದ್ರೆ ಒಳ್ಳೇದು. ಸೊ ಆ ನಿಟ್ಟಿನಲ್ಲಿ ನಾನು ಈಗ ರಾಜಾಜಿನಗರದಲ್ಲಿ ಇದ್ದೇನೆ. ಇಲ್ಲಿನ ಮತದಾರರನ್ನ ಕೇಳ್ತಾ ಹೋಗೋಣ, ಏನ್ ಹೇಳ್ತಾರೆ, ಅವರ ಮನದಾಳದ ಇಂಗಿತ ಏನಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ತಿಳಿಸ್ತೀವಿ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲೇದಾಗಿ ನಿಮ್ಮ ಹೆಸರು? ಅರಸು. ಅರಸು, ಯಾವ ಕ್ಷೇತ್ರ ಸರ್ ನಿಮ್ದು? ರಾಜರಾಜೇಶ್ವರಿ. ರಾಜರಾಜೇಶ್ವರಿ ಅಂದ್ರೆ ಬೆಂಗಳೂರು ಗ್ರಾಮಾಂತರ. ಓಕೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಡಿ ಕೆ ಸುರೇಶ್ ಕಾಂಗ್ರೆಸ್ನಿಂದ, ಹಾಗೇನೆ ಡಾಕ್ಟರ್ ಮಂಜುನಾಥ್ ಅವರು. ರೋಚಕ ಅಣಾಣಿ ಇರುವಂತ ಕ್ಷೇತ್ರ, ಯಾರು ಗೆಲ್ಬೇಕು ಸರ್? ಡಿ ಕೆ ಎಸ್. ಯಾಕೆ ಸರ್ ಡಿ ಕೆ ಸುರೇಶ್ ಅವರು ಯಾಕೆ? ಅವರು ಒಂದು ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಮಾಡ್ತಾರೆ. ಇಂಡಿಯಾ ಅಲೈನ್ಸ್ ಸೆಂಟ್ರಲ್ ಬಂದ್ರೆ ದೇಶಕ್ಕೆ, ಇಡೀ ದೇಶಕ್ಕೆ ಒಳ್ಳೇದಾಗುತ್ತೆ. ಇಂಡಿಯಾ ಅಲೈನ್ಸ್ ಬರ್ಬೇಕಂದ್ರೆ ಡಿ ಕೆ ಸುರೇಶ್ ಗೆಲ್ಬೇಕು. ಸರ್ ಈಗ ಇಂಡಿಯಾ ಅಲೈನ್ಸ್ ಗೆಲ್ಬೇಕು ಅಂತ ಡಿ ಕೆ ಸುರೇಶ್ ಅವರು, ಅಥವಾ ಡಿ ಕೆ ಸುರೇಶ್ ಅವರು ವೈಯಕ್ತಿಕವಾಗಿ ಗೆಲ್ಬೇಕಾ? ಹೌದು, ಇಂಡಿಯಾ ಅಲೈನ್ಸ್ಗೋಸ್ಕರನೇ ಇಲ್ಲಿ ಡಿ ಕೆ ಸುರೇಶ್ ಗೆಲ್ಬೇಕು. ಅಂದ್ರೆ ಸಂಸದರಾಗಿ ಡಿ ಕೆ ಸುರೇಶ್ ಅವರು ಕೆಲಸಗಳನ್ನು ಮಾಡಿಲ್ವಾ ಕಳೆದ 3 ಅವಧಿಯಲ್ಲಿ? ಚೆನ್ನಾಗಿ ಮಾಡಿದ್ದಾರೆ, ಅವ್ರು ಅದರಿಂದಾನೆ ಅವ್ರು ಬರ್ತಾರೆ. ಆದ್ರೆ ಅವ್ರು ಗೆದ್ದಿದ್ರೆ ಇಂಡಿಯಾ ಅಲೈನ್ಸ್ ವಿನ್ ಆಗುತ್ತೆ. ಇಂಡಿಯಾ ಅಲೈನ್ಸ್ ಬಂದ್ರೆ ಸೆಂಟ್ರಲ್ ಅಲ್ಲಿ ಇಡೀ ಇಂಡಿಯಾ ದೇಶ ಪೂರ್ತಿ ಚೆನ್ನಾಗಿರುತ್ತೆ. ಹಾಗೆ ಅಂದ್ರೆ ಡಿ ಕೆ ಸುರೇಶ್ ಅವರಿಂದ ಏನು ಇಂಡಿಯಾ ಅಲೈನ್ಸ್ಗೆ ಒಂದು ನಂಬರ್ ಹೆಚ್ಚಿಗೆ ಆಗುತ್ತೆ ಅಂತ? ಹೌದು ಹೌದು ಹೌದು. ಈಗ ಇರುವಂತಹ NDA ಅಥವಾ ಏನು BJP ನೇತೃತ್ವದ NDA ಸರ್ಕಾರ ಯಾಕೆ ಬೇಡ ಅಂತೀರಾ? BJP ಏನು ಈ 10 ವರ್ಷದಲ್ಲಿ ಇಡೀ ದೇಶಕ್ಕೆ ಏನು ಮಾಡಿದೆ? ಅವ್ರು ಏನೋ ಸಾಧನೆ ಮಾಡಿರೋದು ಯಾವ್ದನ್ನ ಹೇಳಿನ ಅವ್ರಿಗೆ ಓಟ್ ಕೇಳಿಸ್ತಾ ಇಲ್ಲವಲ್ಲ ಪ್ರಧಾನಮಂತ್ರಿ ಮೋದಿ ಅವರು. ಅವ್ರಿಗೆ ಈಗ 10 ವರ್ಷದಲ್ಲಿ ನಾನು ಇದು ಇಂಥ ಸಾಧನೆ ಮಾಡಿದ್ದೀನಿ, ಈ ದೇಶಕ್ಕೆ ಇದೆಲ್ಲ ಮಾಡಿದ್ದೀನಿ ಅಂತ ಅವ್ರು ಯಾವತ್ತೂ ಕೇಳಿಲ್ಲ. ಬರೀ ಅವ್ರ ಜಾತಿ ಮತ ಅದನ್ನ ಇಟ್ಟು ಅದರಿಂದಾನೇ ಅವರು ಓಟ್ ಕೇಳ್ತಾ ಇದ್ರು ಹೊರತು ದೇಶಕ್ಕೆ ನಾನು ಇಷ್ಟೆಲ್ಲ ಒಳ್ಳೇದು ಮಾಡಿದ್ದೀನಿ ಅದರಿಂದ ನಮ್ಗೆ ನೀವು ಓಟ್ ಹಾಕ್ಬೇಕಂತಲೇ ಕೇಳಿಲ್ಲ. ಸೊ ಇಂಡಿಯಾ ಅಲೈನ್ಸ್ ಬಂದರೆ ಈ ದೇಶ ಚೆನ್ನಾಗಿರುತ್ತೆ, ಇನ್ನು ಮುಂದಕ್ಕೆ ಹೋಗುತ್ತೆ, ಇಡೀ ಫಿನಾನ್ಸ್ ರೀತಿಯಾಗಿ ಇಂಡಿಯಾ ಚೆನ್ನಾಗಿ ಬೆಳೆಯುತ್ತೆ. ಹಾಗಿದ್ರೆ ಏನು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ದಂತಹ ಅವಧಿ 10 ವರ್ಷ, ಕಳೆದ 10 ವರ್ಷ ಅಭಿವೃದ್ಧಿಗಳು ಆಗಿಲ್ವಾ? ಹಾಗಿದ್ರೆ ಏನು ಮಾಡಿದ್ದಾರೆ? ಅವರೇ ಹೇಳಿಲ್ಲ ನಾನು ಇಂಥದ್ದು ಮಾಡಿದ್ದೀನಿ, ಈ ಸಾಧನೆ ಮಾಡಿದ್ದೀನಿ, ಅದರಿಂದ ನನಗೆ ಓಟ್ ಹಾಕಿ ಅಂತ ಅವರೇ ಕೇಳಿಲ್ಲ. ಅವ್ರಿಗೆ ಬರೀ ಹೇಳ್ತಾ ಇರೋದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಇದ್ರ ಬಗ್ಗೆನೇ ಅವ್ರು ಓಟ್ ಕಳಿಸ್ತಾರೆ ಹೊರತು ನಾನು ಈ ದೇಶಕ್ಕೆ ಈ ಒಳ್ಳೆ ಮಾಡಿದ್ದೀನಿ, ಇದನ್ನ ನೀರಿಗೆ ಮಾಡಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ ಮತ್ತು ಅಥವಾ ಈ ಫಿನಾನ್ಸ್ ಮಾಡಿದ್ದೀನಿ ಅಂತ. ಬರೀ ಅವ್ರು ಹಾಕಿರೋದಲ್ಲ GST, ಜನಕ್ಕೆಲ್ಲ ಹಾಲ್ ಮಾಡಿರೋದು, ಗ್ಯಾಸ್ ರೇಟು, ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಇಡೀ ಬಡವ್ರಿಗೆಲ್ಲ ಬರೀ ಊಟಕ್ಕೋಸ್ಕರ ಕೂಡ GST ಮಾಡಿದ್ದಾರೆ. ಒಂದು 10 ರೂಪಾಯಿ ಕೊಟ್ಟು ಒಂದು ಇಡ್ಲಿ ತೊಗೊಂಡ್ರೆ ನಾವು ಅಲ್ಲಿ 3 ರೂಪಾಯಿ GST ಕಟ್ಟಬೇಕಾಗಿದೆ. ಹಾಗಿದ್ರೆ ಏನು ಒಡೆದಾಳುವ ನೀತಿನ ಇಂಡಿಯಾ ಅಲೈನ್ಸ್ ಬೇಕು? ಇಂಡಿಯಾ ಅಲೈನ್ಸ್ ಬೇಕು, ಹೌದು. ಒಡೆದಾಳುವ ನೀತಿನ ಅಂತ ನೀವೇನು ಜಾತಿ ಧರ್ಮ ಅಂತ ಏನು ಓಟ್ ಕೇಳ್ತಾರೆ ಅಂತೀರಾ? ಹೌದು, ಜಾತಿ ಧರ್ಮ ಅಂತಾನೆ ಓಟ್ ಕೇಳಿಸ್ತಾರೆ ಹೊತ್ತು ನಾನು ಈ ಸಾಧನೆ ಮಾಡಿದ್ದೀನಿ ಅದರಿಂದ ನನಗೆ ಓಟ್ ಹಾಕಿ ಅಂತ ಅವ್ರು ಕೇಳಿಸ್ತಾ ಇಲ್ಲ. ರಾಜಕಾರಣ ಅಂದ್ರೇ ಹಾಗೆ ಏನು ಅವರು ಒಂದಾಗಕ್ಕೆ ಬಿಡ್ತಾ ಇಲ್ಲ, ಜಾತಿ ಧರ್ಮ ಅಂತ ವಿಂಗಡಣೆ ಮಾಡಿನೇ ಅವ್ರ ಮತಗಳನ್ನು ತೆಗೆದುಕೊಳ್ಳೋದು, ಅದ್ರ ಬಗ್ಗೆ ಏನು ಡೌಟ್ಗಳಿಲ್ಲ. ಆದರೂ ಕೂಡ ಈ BJP NDA ಏನಿದೆ ಅವ್ರದ್ದು ಕೂಡ ಅದೇ ನೀತಿ ಅಂತನಾ? ಅಲ್ಲ, ಇಂಡಿಯಾನೇ ಬೇರೆ, BJPನೇ ಬೇರೆ. INDA ಹೇಗೆ ಆಗಿದ್ರೆ ನಿಮ್ಮ ಪ್ರಕಾರ ಯಾವ ರೀತಿ ಚೆನ್ನಾಗಿರುತ್ತೆ ಅವ್ರು ಬಂದರೆ? ಯಾವ ರೀತಿ ಚೆನ್ನಾಗಿರುತ್ತೆ? ಫಿನಾನ್ಸ್ ರೀತಿ ಚೆನ್ನಾಗಿರುತ್ತೆ, ಕೆಲಸ ಕೊಡ್ತಾರೆ ಬಡವ್ರಿಗೆ, ಈ ಮಹಿಳೆಯರ್ಗೆ ಇದು ಮಾಡ್ತಾರೆ, ರೈತರನ್ನ ಎಲ್ಲ ಸಾಲ ಮಾಡಿರೋದೆಲ್ಲ ಮನ್ನಾ ಮಾಡ್ತಾರೆ, ಆ ಥರ ಒಳ್ಳೆ ಒಳ್ಳೆ ವಿಷಯಗಳು ಅವ್ರು ಮಾಡ್ತಾರೆ. ಈ BJPನ 10 ವರ್ಷದಲ್ಲಿ ಏನು ರೈತರಿಗೆ ಏನು ಮಾಡಿದ್ದಾರೆ, ಯೂತ್ಗೆ ಕೆಲಸ ಏನು ಕೊಟ್ಟಿದ್ದಾರೆ ಮತ್ತು ಅಥವಾ ಅವ್ರು ಎಲ್ಲ ಮಾಡಿರೋದೆಲ್ಲ ಬರೀ ಇನ್ಕ್ರೀಸ್ ಮಾಡಿರೋದೆ, ಗ್ಯಾಸ್ ಮಾಡಿದ್ದಾರೆ, ಪೆಟ್ರೋಲ್ ಮಾಡಿದ್ದಾರೆ, ಡೀಸೆಲ್ ಮಾಡಿದ್ದಾರೆ ಅಥವಾ GST ಮಾಡಿದ್ದಾರೆ, ಮತ್ತೆ ಏನು ಕೆಲಸ ಕೊಟ್ಟಿಲ್ಲ. ಎಷ್ಟು ಇಡೀ ದೇಶದಲ್ಲಿ 2 ವರ್ಷಕ್ಕೆ 2 ಕೋಟಿ ಜನ ಕೆಲಸ ಕೊಡ್ತೀನಿ ಅಂತ ಹೇಳಿರೋದು, 10 ವರ್ಷದಲ್ಲಿ 20 ಕೋಟಿ ಜನ ಕೆಲಸ ಕೊಟ್ಟಿರಬೇಕಲ್ವ? ಕೆಲಸನ ಕೊಟ್ಟಿಲ್ವಲ್ಲ ಅವರು, ಎಷ್ಟು ಜನ ಅದನ್ನು ಹೇಳಿಲ್ವಲ್ಲ ಅವರು. ನಾನು ಇಷ್ಟು ನೋಡಿ 10 ವರ್ಷದಲ್ಲಿ ಇಷ್ಟು ಜನಕ್ಕೆ ಇಷ್ಟು ಹುಡುಗರಿಗೆ ನಾನು ಕೆಲಸ ಕೊಟ್ಟಿದ್ದೀನಿ, ಎಜುಕೇಷನ್ ಕೊಟ್ಟಿದ್ದೀನಿ, ಮೆಡಿಸಿನ್ ಕೊಟ್ಟಿದ್ದೀನಿ, ಹೆಲ್ತ್ ಕೊಟ್ಟಿದ್ದೀನಿ, ಏನಿಲ್ಲ. ಹಾಗಿದ್ರೆ ನಿರುದ್ಯೋಗದ ಸಮಸ್ಯೆ ಏನಿದೆ ಅದು ಹೋಗಲಾಡಲಿಲ್ಲ, ಇನ್ನೂ ಕಮ್ಮಿ ಆಗಿಲ್ಲ. ಖಂಡಿತ ಖಂಡಿತ, ಅವರಿಂದ ಏನು ಬೆಳೆದಿದೆ ಈ ದೇಶ ಅದನ್ನು ಹೇಳಬೇಕಲ್ಲ. ಅವರೇ ಹೇಳ್ತಾ ಇಲ್ಲವಲ್ಲ, ಒಬ್ಬ ಪ್ರಧಾನಮಂತ್ರಿಯಾಗಿ ಅವರೇ ಬಂದು ಯಾರಿಗೂ ಹೇಳಿಲ್ಲ ನಾನು ಇಷ್ಟು ಎಜುಕೇಷನ್ ಮಾಡಿದ್ದೀನಿ, ಕೆಲಸ ಕೊಟ್ಟಿದ್ದೀನಿ, ಏನೂ ಹೇಳಿಲ್ಲ. ಏನೂ ಹೇಳಿಲ್ಲ ಅವರು ಮಾಡಿದ್ರೆ ತಾನೆ ಹೇಳಕ್ಕೆ, ಅವ್ರಿಗೆ ಗೊತ್ತಿರೋಲ್ಲ ಬರೀ ಜಾತಿ ಮಾತ ಅಷ್ಟೇ.
ಸರ್, INDA ಇಂದ ಒಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನ ಏನು ಗುರುತಿಸೋಕೆ ಅಥವಾ ಸೂಚಿಸೋಕೆ ಸಾಧ್ಯ ಆಗಿಲ್ಲ ಅನ್ನುವಂಥ ಮಾತು ಆಗುತ್ತೆ ಅಂದ್ರೆ ಮುಂಚೆ ಚುನಾವಣೆಗಿಂತ ಮುಂಚೆ ಅಂತೂ ತಿಳಿಸಿಲ್ಲ. ಸೊ ಅವ್ರ ಬಳಿ ಸೂಕ್ತವಾದ ನಾಯಕ ಇಲ್ಲ ಅನ್ನುವಂಥ ಮಾತು. ಬರಲಿ, ಇಂಡಿಯಾ ಅಲೈನ್ಸ್ ಅಲ್ಲಿ ಯಾರನ್ನ ಸೀನಿಯರ್ ಆಗಿರೋ ಒಳ್ಳೆಯವ್ರು ಮಾಡೋರು ಯಾರನ್ನ ಬರಲಿ, ಆದ್ರೆ ಇಂಡಿಯಾ NDA ಕೂಟನಿ ಇಂಡಿಯಾ ಅಲೈನ್ಸ್ ಬರ್ಬೇಕಷ್ಟು. ನೀವು ಹೇಳ್ತಾ ಇದ್ರೆ, ಬಟ್ ಇನ್ನುವರೆಗೂ ಅವ್ರು ಕನ್ಫ್ಯೂಷನ್ ಅಲ್ಲೇ ಇದ್ದಾರೆ ಅಥವಾ ನೋ ಕನ್ಫ್ಯೂಷನ್? ಹಂಗಾದ್ರೆ ಯಾರಾಗಬೇಕು INDA ಕೂಟದಿಂದ ಪ್ರಧಾನಮಂತ್ರಿ ನಿಮ್ಮ ಪ್ರಕಾರ? ರಾಹುಲ್ ಆಗ್ಬೋದು, ರಾಹುಲ್ ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗ್ಬೋದು. ಮಲ್ಲಿಕಾರ್ಜುನ ಖರ್ಗೆ ಹೌದು ಖಂಡಿತ. ಇಬ್ಬರಲ್ಲಿ ಯಾರು ಬಂದ್ರೆ ಒಳ್ಳೇದೆ. ಒಗ್ಗಟ್ಟು ಇದೆಯಾ ಹಾಗಿದ್ರೆ? ಇದೆ ಒಗ್ಗಟ್ಟಿದೆ, ಒಗ್ಗಟ್ಟಿದೆ. ಸೌತ್ ಇಡೀ ಸೌತ್ ಇಂಡಿಯಾ ಪೂರ್ತಿ ಬೇಕಾದ್ರೆ ನೋಡಿ, ಈ ಕರ್ನಾಟಕದಲ್ಲೇ ಮ್ಯಾಕ್ಸಿಮಮ್ 20 ಸೀಟ್ ಮೇಲೆ ಬಂದೇ ಬರುತ್ತೆ. ಸರಿ ಸರ್, ಕರ್ನಾಟಕದ ವಿಚಾರಕ್ಕೆ ಬರೋಣ. ಕರ್ನಾಟಕದಲ್ಲಿ BJP ಹಾಗೂ JDS ಮೈತ್ರಿ ವರ್ಕೌಟ್ ಆಯಿತು ಅಂತ ಅನಿಸುತ್ತಾ ನಿಮಗೆ? ಆಗುತ್ತೆ ಅಂತ ಅದು ಅವ್ರವ್ರ ಮನಸ್ಸೊಳಗೇನೆ ಇರೋದು. ವರ್ಕೌಟ್ ಆಗಿದೆಯಾ ಆಗಿಲ್ಲ ಅಂತ, ಇವ್ರಿಗೆ ಅವ್ರ ಕೆಲಸ ಮಾಡಿದಾರೆ ಅವ್ರಿಗೆ ಇವ್ರ ಕೆಲಸ ಮಾಡಿದಾರೆ ಅಂತ ಡೌಟೆ. ಅಲ್ಲ, ಕಾಂಗ್ರೆಸ್ಗೆ ಎಫೆಕ್ಟ್ ಆಗಿದೆ ಅಂತ? ನಾನು ಕಾಂಗ್ರೆಸ್ಗೇನು ಅಂತ ದೊಡ್ಡ ಎಫೆಕ್ಟ್ ಇಲ್ಲ. ಅವ್ರವ್ರು ಎಲ್ಲೆಲ್ಲಿ ಇದ್ದಾರೆ, ಅವ್ರಿಗೆ ಮೆಜಾರಿಟಿ ಇದೆಯಾ, ಅಲ್ಲೆಲ್ಲ ಅವ್ರವ್ರು ಬರ್ತಾರೆ. ಈ ಸಲ ಕಾಂಗ್ರೆಸ್ ಒಂದು 15-20 ಸೀಟ್ ಮುಂದೆ ಬರುತ್ತೆ. ಬರುತ್ತೆ, ಖಂಡಿತ ಬರುತ್ತೆ. ಹಾಗಿದ್ರೆ ನೀವು ಹೇಳೋ ಪ್ರಕಾರ 15-20 ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ, ಹಾಗಿದ್ರೆ ಮೈತ್ರಿ ವರ್ಕೌಟ್ ಆಗಲ್ಲ ಅಂತಾನೆ ಆಯ್ತು. ಹೌದು, ಜನ ಗೊತ್ತಿರುತ್ತಲ್ವ. ಇವರು ದಲ ಈ ಕಡೆ ಒಂದು 5 ವರ್ಷ ಇರ್ತಾರೆ, ಆ ಕಡೆ ಒಂದು 5 ವರ್ಷ ಇರ್ತಾರೆ. ಇವರು 2 ವರ್ಷ ಕೊಟ್ಟರೆ ಇವ್ರಿಗೆ CM ಇರ್ತಾರೆ, ಅವ್ರು 2 ವರ್ಷ ಕೊಟ್ಟರೆ ಅವ್ರ ಹತ್ರ CM ಇರ್ತಾರೆ. ಅಥವಾ ಅವ್ರ ಜನ ಮಧ್ಯಲ್ಲ ಅವ್ರಿಗೆ ನಮ್ಮ ಒಳ್ಳೆ ಹೆಸರು ಇಲ್ಲಲ್ಲ ದಲಗೆ. ಸೊ ಜನತಾ ದಳ ಆ ಕಡೆ ಈ ಕಡೆ ಮೂವ್ ಆಗುತ್ತೆ ಅಂತ ಹೇಳ್ತಿದ್ರು. ಈ ಕಡೆ ಹೋದ್ರೆ BJP ಕಡೆ, ಈ ಕಡೆ ಹೋದ್ರೆ ಕಾಂಗ್ರೆಸ್ ಕಡೆ. ಅವ್ರಿಗೇನು ಡಿಮಾಂಡ್ ಇಕ್ತಾರೆ ಆ ಡಿಮಾಂಡ್ ಎಲ್ಲ ಕ್ಲಿಯರ್ ಆದ್ಮೇಲೆ ಅವ್ರನ್ನ ಅವ್ರು ಬಿಡ್ತಾರೆ, ಇವ್ರನ್ನ ಇವ್ರಿಗೆ ಬಿಡ್ತಾರೆ. ಆದ್ರೆ ಅದರಿಂದನೇ ಇವರು BJP ಅಲೈನ್ಸ್ ದಲ ಅಲೈನ್ಸ್ ಬಂದಿದ್ರೇ BJP ಮನೆ ಕಲ್ಸಿರೋದು ಅವರೇ ತಾನೆ. 2 ವರ್ಷ ಬಿಟ್ಟು ತಿರ್ಗಾ ಕಾಂಗ್ರೆಸ್ ಬರೋ ಕಾರಣ ಅವರೇ ತಾನೆ. ಏನು ರಾಜಕೀಯ ವಲಯದಲ್ಲಿ ಜನತಾ ದಳದ ಸೆಕ್ಯುಲರಿಸಂ ಅಂದ್ರೆ ಜಾತ್ಯತೀತ ತತ್ವಗಳು ಸೆಕ್ಯುಲರಿಸಂ ಉಳಿದಿಲ್ಲ ಅನ್ನುವಂತ ಚರ್ಚೆ ಆಗಿತ್ತು, ಉಳಿದಿದೆಯಾ ಇಲ್ವಾ ನಿಮ್ಮ ಪ್ರಕಾರ? ಇಲ್ಲ, BJP ಹತ್ರ ಹೋದ್ರೇನು ಸೆಕ್ಯುಲರಿಸಂ ಇರಲ್ಲ. ಸರಿ ಸರ್, ಈಗ ನೋಡಿದ್ರೆ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎಷ್ಟು ಕ್ಷೇತ್ರವನ್ನು ಗೆಲ್ಬಹುದು ಅನ್ಸುತ್ತೆ ಕಾಂಗ್ರೆಸ್? 15-20 ಖಂಡಿತ, 15-20 ಬಂದೇ ಬರುತ್ತೆ. ಯಾವ ಕಾನ್ಫಿಡೆನ್ಸ್ ಮೇಲೆ ಇದನ್ನ ಹೇಳ್ತೀರಾ? ಜನ ಜನ ಹತ್ರ ನಾವೆಲ್ಲ ಓಡಿ ಅಲ್ಲಿ ನೋಡಿದೀವಿ ಮಾಡಿದೀವಿ, ಅದರಿಂದ ನಮ್ಗೊಂದು ಕಾನ್ಫಿಡೆನ್ಸ್ ಇದೆ. ಲಾಸ್ಟ್ ಟೈಮ್ ಏನ್ ಮಾಡಿದಾರೆ BJP ಅವರು 10 ವರ್ಷದಲ್ಲಿ ಅಲ್ಲ, ಅವರೇ ತಾನೆ 25-26 ಸೀಟ್ ಇದ್ದಿರು. ಏನ್ ಮಾಡಿದಾರೆ ಕನ್ನಡಕ್ಕೆ, ಈ ಕನ್ನಡ ಜನಕ್ಕೆ ಏನ್ ಮಾಡಿದಾರೆ, ಏನ್ ಒಳ್ಳೇದು ಮಾಡಿದಾರೆ ಹೇಳಿ. ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತಹ ಏನು 5 ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗಿದೆ ಅಂತ ಅನ್ಸುತ್ತಾ, ಜನಕ್ಕೆ ತಲುಪಿದೆ ಅಂತ ಅನ್ಸುತ್ತಾ? ಆಗುತ್ತೆ, ಆಗುತ್ತೆ. ಆಗಿದೆಯಾ ಅದು ವರ್ಕೌಟ್? ಆಗಿದೆ. ಅಲ್ಲ, ಜನಕ್ಕೆ ತಲುಪಿದೆ ಯಾವ ಥರ ಅಂತ? ಎಲ್ಲ ಕಾಂಗ್ರೆಸ್ಗೆ INDA ಅಲೈನ್ಸ್ಗೆ ತಲುಪಿದೆ, ಜನಕ್ಕೆಲ್ಲ ಎಲ್ರಿಗೂ ಹೋಗಿದೆ. ಇವ್ರಿಗೆ ಓಟ್ ಹಾಕ್ಬೇಕಂತ ಮೈಂಡ್ ಸೆಟ್ ಬಂದಿದೆ. ಅಂದ್ರೆ ಸಕಾರಾತ್ಮಕವಾಗಿ ಯಾವ ರೀತಿ ಏನು ಬದಲಾವಣೆ ಆಗಿದೆ ಅಥವಾ ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ನಾನು ಕೇಳ್ತೀರಾ? BJP ಏನು ಹೆಲ್ಪ್ ಇಲ್ಲ ಬಿಡ್ರಿ, ಇಂಡಿಯಾ ಇಲ್ಲಿಲ್ಲ, ನಮ್ಮ ಕರ್ನಾಟಕ ದೇಶ ಇಲ್ಲ, ಇಡೀ ಆಲ್ ಓವರ್ ಇಂಡಿಯಾ BJP ಏನು ನೋ ಡೆವಲಪ್ಮೆಂಟ್. ಸರ್, ನಿಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಯಾವ ಕ್ಷೇತ್ರ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸುತ್ತೆ? ಹೌದು, ನಿಮ್ಮ ಕ್ಷೇತ್ರವನ್ನು ಬಿಟ್ಟು ಬೇರೆ ಯಾವ ಕ್ಷೇತ್ರ ಇಂಟ್ರೆಸ್ಟಿಂಗ್ ಅನಿಸುತ್ತೆ? ರಾಜಾಜಿನಗರವನ್ನು. ರಾಜಾಜಿನಗರ ಅಂದರೆ ಚೆನ್ನಾಗಿ ಡೆವಲಪಿಂಗ್ ಇದೆ. ಸೊ ಸೆಂಟ್ರಲ್? ಹೌದು. ಇಲ್ಲಿ ಮನ್ಸೂರ್ ಅಲಿ ಖಾನ್ ಕಾಂಗ್ರೆಸ್ನಿಂದ ಕಾಂಪೀಟ್ ಮಾಡಿದರು, PC ಮೋಹನ್ BJP 3 ಬಾರಿ ಸಂಸದರಾದಂಥವ್ರು. ಸೊ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ನಿಮಗೆ? ಇಲ್ಲ, ಮನ್ಸೂರ್ ಅಲಿ ಖಾನ್ ಬರ್ಬೋದು. ಮನ್ಸೂರ್ ಅಲಿ ಖಾನ್, ಓಕೆ, ಫೈನ್ ಸರ್, ಥ್ಯಾಂಕ್ ಯು. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀಕಾಂತ್. ಓಕೆ ಸರ್, ಯಾವ ಏರಿಯಾ ನಿಮ್ಮದು, ಏನು ಕತೆ ಬೆಂಗಳೂರಲ್ಲಿ? ಇದೇ ಏರಿಯಾನಾ ಬೇರೆ? ಪಕ್ಕದ ಏರಿಯಾ. ಓಕೆ, ಯಾವ ಕ್ಷೇತ್ರ ಬರುತ್ತೆ? ರಾಜರಾಜೇಶ್ವರಿ ನಗರ. ರಾಜರಾಜೇಶ್ವರಿ ನಗರ, ಓಕೆ. RR ನಗರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಸೊ ಯಾರು ಗೆಲ್ಬೋದು ಸರ್ ಅಲ್ಲಿ? ಸರಿ, ಇಬ್ರಿಗೂ ಫೈಟ್ ಇದೆ. ಈ ಗ್ರಾಮಾಂತರಕ್ಕೆ ಬರೋದ್ರಿಂದ DK ಸುರೇಶ್ವರ್ಗೂ ಫೈಟ್ ಇದೆ, ಮತ್ತು ಮಂಜುನಾಥ್ ಡಾಕ್ಟರ್ ಮಂಜುನಾಥ್ವರೆಗೂ ಫೈಟ್ ಇದೆ. ಓಕೆ, ಸೊ ನಿಮ್ಮ ಪ್ರಕಾರ ಯಾರು ಗೆದ್ರೆ ಉತ್ತಮ ಅಂತೀರಾ? ಬದಲಾವಣೆಯ ಏನೋ ನಿರೀಕ್ಷೆಯಲ್ಲಿ ಏನಾದರೂ ಇದ್ದೀರಾ? ಏನು ಸುಧಾಕರ್ ಇವರು ನಮ್ಮ ಸುರೇಶ್ ಅವರು ಏನು 2 ಬಾರಿ ಫುಲ್ ಟೈಮ್ಗೆ ಏನು MP ಆಗಿದ್ದರು, ಹಾಗೆಯೇ 1 ಬಾರಿ ಬೈ ಎಲೆಕ್ಷನಲ್ಲಿ ಗೆದ್ದು, ಒಟ್ಟು 3 ಬಾರಿ ಸಂಸದರಾದಂಥವರು. ಸೊ ಬದಲಾವಣೆ ಏನಾದರೂ ಆಗಬೇಕಾ ಅಥವಾ ಅವರೇ ಮುಂದುವರಿಲಿ ಅಂತೀರಾ ಸಂಸದರಾಗಿ? ಸರಿ, ಇವತ್ತಿನ ರಾಜಕಾರಣ ಹೆಂಗಾಗಿದೆ ಅಂದರೆ ವಿದ್ಯಾವಂತರು ಇದ್ದಾರೆ, ಅವಿದ್ಯಾವಂತರು ಇದ್ದಾರೆ. ಆದಷ್ಟು ಮಟ್ಟಿಗೆ ವಿದ್ಯಾವಂತರು ಏನು ಮಾಡ್ತಾರೆ, ವಿದ್ಯಾವಂತರ ಒಂದು ಹಾದಿಯನ್ನೇ ಇಟ್ಕೊಂಡು ಹೋಗ್ತಾರೆ. ಅವಿದ್ಯಾವಂತರು ಏನಾಗ್ತಾರೆ ಏನೂ ಗೊತ್ತಾಗಲ್ಲ. ಏನೋ ಒಂದು ಯಾರಿಗೋ ಒಂದು ಹಾಕ್ತೀವಿ, ಒಂದು ಓಟ್ ಹಾಕಬೇಕು 5 ವರ್ಷಕ್ಕೊಂದ್ಸಲಿ ಅಂತ ಹೇಳ್ತೀರ. ಇವತ್ತೇನು ವಿದ್ಯಾವಂತರು ಏನು ಮತವನ್ನು ನೀಡಿರ್ತಾರೋ ಅದ್ರ ಮೇಲೂ ಕೂಡ ಈ ಒಂದು ಮತದಾನ 2023 ಮತದಾನ ಓಲೈಕೆ ಆಗುತ್ತೆ ಸರ್. ಇಂಥವರೇ ಗೆಲ್ತಾರೆ ಅನ್ನೋದಕ್ಕಿಂತ ಕಾದು ನೋಡಬೇಕಾಗುತ್ತೆ. ಓಕೆ, ಸೊ ಈಗ ನಾನು ಕೇಳೋದು ನಿಮಗೆ, ಈ
ಬದಲಾವಣೆಯ ದೃಷ್ಟಿಯಿಂದ ಕೇಳ್ತಾ ಇರುವಂಥ ಅಂದರೆ ಬದಲಾವಣೆಯ ನಿರೀಕ್ಷೆಯಲ್ಲಿ ಇದ್ದೀರಾ ಅಥವಾ ಇಲ್ಲ ನಮಗೆ ತೊಂದರೆ ಇಲ್ಲ ಅಂತ? ಏನಂದರೆ ಇನ್ನೊಂದು ಇಂಪಾರ್ಟೆಂಟ್, ನಿಮಗೆ ಆ ಕ್ಷೇತ್ರದಲ್ಲಿ ಏನು ಮೂರು ಬಾರಿಗೇನು ಸುರೇಶ್ ಅವರು ಆಯ್ಕೆಯಾಗಿದ್ದರು, ಅಭಿವೃದ್ಧಿಗಳನ್ನು ಕಂಡಿದ್ದೀರಾ ಅಂತ ಅವರ ಅವಧಿಯಲ್ಲಿ? ಸರ್, ಅಭಿವೃದ್ಧಿಗಳು ಆಗಿದೆ, ಅಭಿವೃದ್ಧಿ ಆಗಿಲ್ಲ ಅಂತೇನಲ್ಲ, ಅಭಿವೃದ್ಧಿಗಳಾಗಿದೆ. ಇವತ್ತಿನ ರಾಜಕಾರಣ ಏನಾಗ್ತದೆ ನಿಂತು ನೀರಲ್ಲ, ಖಂಡಿತ ಮುಂದೆ ಮುಂದೆ ಹೊರ್ಕೊಂಡು ಹೋಗ್ತಾ ಇರ್ತದೆ. ಖಂಡಿತ ಸರ್. ಜನರ ನಾಡಿ ಮಿಡ್ತವನ್ನ ಅಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋಷ್ಟು ಸಾಧ್ಯ ಯಾರಿಗೂ ಇಲ್ಲ. ಕಾದ್ ನೋಡಬೇಕು. ಖಂಡಿತ ಸರ್. ಈಗ ಏನು ಡಿ ಕೆ ಸುರೇಶ್ ಅವರು ಅಲ್ಲಿಂದ ಎಲೆಕ್ಟ್ ಆಗಿ ಬರ್ತಾರ ಅಥವಾ ಡಾಕ್ಟರ್ ಮಂಜುನಾಥ್ ಅವರು ಎಲೆಕ್ಟ್ ಆಗಿ ಬರ್ತಾರ, ಕಾದ್ ನೋಡಬೇಕು. ಬಟ್ ದೇಶಕ್ಕೆ ಪ್ರಧಾನಿ ಯಾರಾದರೆ ಒಳಿತು ಅಂತೀರ ತಾವು? ಸರ್, ಮೋದಿ ಆದರೆ ಒಳ್ಳೆಯದು. ಯಾಕೆ ನರೇಂದ್ರ ಮೋದಿ ಅವರು ಆಗಬೇಕು ಅಂತೀರಾ? ಸರ್, ಇವತ್ತು 10 ವರ್ಷದ ಒಂದು ಆಡಳಿತ ಚುಕ್ಕಡಿ ಇಟ್ಕೊಂಡು ಭಾರತ ದೇಶದಲ್ಲಿ ಇವತ್ತು ಅತಿ ಎತ್ತರವಾಗಿ ಈ ದೇಶದ ಒಂದು ಏಳ್ಗೆಗಾಗಿ ಶ್ರಮಿಸ್ತಾವ್ರೆ. ಆದಷ್ಟು ಅಗಲಿರಲು ಶ್ರಮಿಸ್ತಾ ಇದ್ದಾರೆ. ಈಗ ಈ ದೇಶದಲ್ಲಿ ಏನಿಲ್ಲ, ಏನು ಬೇಕು ಏನು ಬೇಡ ಅನ್ನೋದನ್ನು ಚೆನ್ನಾಗಿ ಅರ್ಥಕೊಂಡವ್ರೆ. ಎಸ್ ಸರ್, ಖಂಡಿತ. ಆ ದೃಷ್ಟಿನಲ್ಲಿ ಮೋದಿಯವರು ಈ ಸೆಂಟ್ರಲ್ನಲ್ಲಿ ಮತ್ತೆ ಆಗ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ಅದನ್ನು ಎಷ್ಟು ಬರ್ತವೆ ಅನ್ನೋದು ಇಡೀ ದೇಶದಲ್ಲಿ ಅದನ್ನು ಕಾದು ನೋಡಬೇಕು. ಎಷ್ಟು ಕ್ಷೇತ್ರಗಳು ಆಯ್ಕೆಯಾಗಿ ಬರ್ತವೆ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಭಾರತ ದೇಶದಲ್ಲಿ ಅನ್ನೋದು, ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕ್ಷೇತ್ರ ಆಯ್ಕೆಯಾಗಿ ಬರ್ತವೆ ಅಂತ ಕಾದು ನೋಡಬೇಕಷ್ಟೇ. ಸರಿ, ನಾನು ನರೇಂದ್ರ ಮೋದಿ ಅವರನ್ನು ಹೊರತುಪಡಿಸಿದ್ರೆ ಬಿ ಜೆ ಪಿ ಅಥವಾ ಓವರ್ಆಲ್ ಎನ್ ಡಿ ಎಯಿಂದ ನೋಡೋಕ್ಕೋದ್ರೆ ಸೂಕ್ತ ನಾಯಕರು ದೇಶವನ್ನು ಆಳುವಂಥವ್ರು ಯಾರು ಇಲ್ಲ ಅಂತ ಅನಿಸುತ್ತಾ? ಈ ತಕ್ಷಣಕ್ಕೆ ನರೇಂದ್ರ ಮೋದಿಯವರು ಇದ್ದಾರೆ, ಮುಂದೆ ಕಾದು ನೋಡಬೇಕಷ್ಟೇ. ಕಾದು ನೋಡಬೇಕು. ಓಕೆ ಸರ್, ಏನು ನಿಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಏನಿದೆ, ಕರ್ನಾಟಕದ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಒಂದು ಏನೋ ಒಂದು ಇಂಟ್ರೆಸ್ಟಿಂಗ್ ಕ್ಷೇತ್ರ ಅನಿಸ್ಕೊಂಡಿರೋದು. ಸೊ ನಿಮಗೆ ನಿಮ್ಮ ಕ್ಷೇತ್ರವನ್ನು ಹೊರತುಪಡಿಸಿ ಕರ್ನಾಟಕದ 27 ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರವನ್ನು ಹೊರತುಪಡಿಸಿದರೆ ಯಾವ ಕ್ಷೇತ್ರ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು ಚುನಾವಣೆಗಿಂತ ಮುಂಚೆ? ಬೆಂಗಳೂರು ಗ್ರಾಮಾಂತರ ಹೊರತುಪಡಿಸಿದ್ರೆ ಮಂಡ್ಯ. ಮಂಡ್ಯ, ನಿಮ್ಮ ಕ್ಷೇತ್ರವನ್ನು ಹೊರತುಪಡಿಸಿದ್ರೆ ಮಂಡ್ಯ. ಸೊ ಅಲ್ಲಿ ಒಂದು ಗೆಲುವಿನ ಲೆಕ್ಕಾಚಾರ ಏನಾದ್ರು ಇದೆಯಾ, ಯಾರು ಗೆಲ್ಬೋದು ಅಂತ? ಕುಮಾರಸ್ವಾಮಿ ವರ್ಸಸ್ ಚಂದ್ರು, ಕುಮಾರಸ್ವಾಮಿ ವರ್ಸಸ್ ಸೊ ಇವರು ಏನು ಸ್ಟಾರ್ ಚಂದ್ರು ಅವರು ಏನಿದ್ದಾರೆ, ಅವರು ಏನು ಜನನಾಯಕ ಐ ಮೀನ್ ಜನಗಳ ಮಧ್ಯೆ ಗುರುತಿಸ್ಕೊಂಡಿಲ್ಲ ಅನ್ನುವಂಥ ನಿಟ್ಟಿನಲ್ಲ, ಅಥವಾ ಕುಮಾರಸ್ವಾಮಿ ಅವರ ವರ್ಚಸ್ಸು ಹೆಚ್ಚಿಗೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ? ಸ್ವಾಮಿಯವರ ವರ್ಚಸ್ಸು ಹೆಚ್ಚಿಗೆ ಇದೆ ಅಲ್ಲ, ಹೆಚ್ಚಿಗೆ ಇದೆ ಅನ್ನುವಂಥ. ಓಕೆ, ಸೊ ಈಗ ಕುಮಾರಸ್ವಾಮಿ ಅವರು ಅಲ್ಲಿಂದ ಗೆದ್ದರೆ, ಲೈಕ್ ಈಗ ಬೇರೆ ಬೇರೆ ಒಂದೊಂದು ಇದನ್ನು ನೋಡ್ಕೊತಾ ಹೋದರೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಎಷ್ಟು ಕ್ಷೇತ್ರವನ್ನು ಗೆಲ್ಬೋದು ಅಂತ ಅನಿಸುತ್ತೆ ನಿಮ್ಮ ಅನಿಸಿಕೆ ಪ್ರಕಾರ 28ರಲ್ಲಿ? ಸರ್, ಈಗ ಬಿ ಜೆ ಪಿ ಏನು ಹೇಳುತ್ತೆ, ಎಲ್ಲ ಕ್ಷೇತ್ರಗಳನ್ನು ನಾವು ಆಯ್ಕೆಯಾಗಿ ಬರ್ತೀವಿ, ಜೆ ಡಿ ಎಸ್ಸು ಬಿ ಜೆ ಪಿ ಅಂತ ಹೇಳ್ತಾರೆ. ಕಾದು ನೋಡೋಣ. ಈಗ ಅಲ್ಲಗಳಿವಂಗಿಲ್ಲ, ಯಾವುದನ್ನು ಅಲ್ಲಗಳಿವಂಗಿಲ್ಲ. ಈಗ ಅವರು ಊಹೆ ತಪ್ಪಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ, ಅದು ತಪ್ಪಾಗಿರಲ್ದಂಥ ಒಂದು ಸನ್ನಿವೇಶ ಉದ್ಭವ ಆದರೂ ಆಗ್ಬೋದು. ಸರ್, ಅಂದಾಜು ಏನಾದರೂ ಇದೆಯಾ 28ರಲ್ಲಿ ಇಷ್ಟು ಬರ್ಬೋದು ಅಂತ, ಮತ್ತೆ ಕಾಂಗ್ರೆಸ್ ಇಷ್ಟು ಬರ್ಬೋದು? ಇವತ್ತಿನ ರಾಜಕಾರಣದಲ್ಲಿ ನಾವು ಅಂದಾಜು ಮತ್ತೊಂದನ್ನು ನಾವು ಇದು ಮಾಡೋಕ್ಕಾಗಲ್ಲ, ಕಷ್ಟ ಆಗಿದೆ. ಕಾದು ನೋಡ್ಬೇಕು. ಅದು ಎಲ್ಲನೂ ಕೂಡ ಮತದಾರರು ಏ ಥರ ಗೌಪ್ಯವಾಗಿ ಮತ ನೀಡೋರು ಅನ್ನೋದನ್ನ ನೀವು ಹೇಳ್ದಂಗೆ ಜೂನ್ 4 ಕಾದು ನೋಡಬೇಕಾಗಿದೆ. ಖಂಡಿತ ಸರ್. ಸರ್, ಈಗ ಓಕೆ, ಈಗ ಏನು ಚುನಾವಣೆ ಅಂತೂ ಆಯಿತು, ರಿಸಲ್ಟ್ ಬರೋದು ಬಾಕಿ ಇದೆ. ಆದರೆ ಮುಂದಿನ ನಿರೀಕ್ಷೆಗಳೇನು ಸರ್? ಅಂದರೆ ಯಾರು ಬಂದರೆ ಉತ್ತಮ ಅನ್ನೋದಕ್ಕಿಂತನು ಯಾರೇ ಬಂದ್ರೂ ನಮ್ಗೆ ಈ ಡೆವಲಪ್ಮೆಂಟ್ಸ್ ಆಗಬೇಕು ಆ ಥರದ ವಿಚಾರದಲ್ಲಿ? ಸರ್, ಇವತ್ತು ಸಾಮಾಜಿಕವಾಗಿ ಸಾರ್ವಜನಿಕರಲ್ಲಿ ಇರ್ತಕ್ಕಂಥದ್ದು ದೇಶ ಅಭಿವೃದ್ಧಿ ಆಗಬೇಕು, ಎಲ್ಲ ಒಂದು ರಾಜ್ಯಗಳು ಅಭಿವೃದ್ಧಿ ಆಗಬೇಕು, ಉತ್ತಮವಾದಂಥ ಆಡಳಿತ ನಡೆಸ್ತಕ್ಕಂಥ ಒಬ್ಬರು ಈ ದೇಶಕ್ಕೆ ಒಬ್ಬರು ಪ್ರಧಾನಿ ಬೇಕು ಅನ್ನೋದು ಎಲ್ರಿಗೂ ಇರ್ತಕ್ಕಂಥ ಒಂದಿದು. ಈಗ ಆಲ್ರೆಡಿ ಏನೀಗ 10 ವರ್ಷದಿಂದ ಮೋದಿಯವ್ರಿಗೆ ಕೊಟ್ಟವ್ರೆ ಪರವಾಗಿಲ್ಲ, ಆಡಳಿತ ಚೆನ್ನಾಗಿ ನಡೀತದೆ ಅಂತ ಇಡೀ ದೇಶನೇ ಒಪ್ಕೊಳ್ತಾ ಇದೆ. ಯಾರೋ ಬೆರಳೆಣಿಕೆ ಅಷ್ಟು ಜನ ನಾಯಕರುಗಳು ಮಾತ್ರ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ಬೋದೇನೋ. ಈಗ ಯುವಕರು ಮತ್ತು ವಿದ್ಯಾವಂತರು ವಯಸ್ಸಾದವರು ಕೂಡ ಮೋದಿನ ಪರವಾಗಿಲ್ಲಪ್ಪ ಆಡಳಿತ ನಡೆಸ್ತಾರೆ ಅಂತ ಹೇಳ್ತಾರೆ. ಓಕೆ, ಫೈನ್ ಸರ್, ಥ್ಯಾಂಕ್ ಯು.